ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಚಾಣಕ್ಯ ಮಲ್ಟಿ ಟ್ಯಾಲೆಂಟ್ ಅಕಾಡೆಮಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವಾಗ ನಾವು ಸಿಂಪಲ್ ಇಂಟ್ರೆಸ್ಟ್ ಅಥವಾ ಸರಳ ಬಡ್ಡಿನ ಯಾವ ರೀತಿ ಕಂಡುಹಿಡಿಯಬೇಕು ಅನ್ನೋ ಒಂದು ಸಮಸ್ಯೆನ ನಾನು ಹೇಗೆ ಸಾಲ್ವ್ ಮಾಡೋ ಅಂತ ಹೇಳ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾವು ಈ ಥರ ಅಪ್ಲೋಡ್ ಮಾಡುವಂಥ ತುಂಬ ವೀಡಿಯೋಗಳು ನಿಮಗೆ ಸಿಗುತ್ತೆ. ನಾವು ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡಕ್ಕೂ ಉಪಯೋಗ ಆಗೋಂಥ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಈಗ ನಾವು ಸರಳ ಬಡ್ಡಿಯನ್ನು ಯಾವ ರೀತಿ ಸಿಂಪಲಾಗಿ ಕಂಡಿಡಬೇಕು ಅಂತ ತೋರಿಸ್ಕೊಡ್ತೀವಿ. ಇನ್ನೊಂದು ಸಮಸ್ಯೆ ಇದೆ ಸ್ನೇಹಿತರೆ, 6,000 ನಿಮಗೆ ಶೇಕಡ 9% ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಇದೆ, 9% ಬಡ್ಡಿ ಆದರೆ 146 ದಿನಗಳಿಗೆ ಆಗುವ ಸರಳ ಬಡ್ಡಿ ಎಷ್ಟು ಅಂತ ಕೇಳ್ತಾರೆ. ಸೊ 6,000 ರೂಪಾಯಿ ನಾವು ಸಾಲ ತೊಗೊಂಡ್ರೆ ಇದು ಬಡ್ಡಿಯ ದರ 9% ಹಂಗೆ 146 ದಿವಸಕ್ಕೆ ನಾವು ಎಷ್ಟು ಬಡ್ಡಿಯನ್ನು ಕೊಡಬೇಕಾಗತ್ತೆ ಅಂತ ಸಮಸ್ಯೆ. ಸೊ ಸರಳ ಬಡ್ಡಿ ಕಂಡಿರೋ ಸೂತ್ರ ನಿಮಗೆಲ್ಲ ಗೊತ್ತು, ಅಸಲು ಇಂಟು ಕಾಲ ಇಂಟು ಬಡ್ಡಿಯ ದರ ಡಿವೈಡೆಡ್ ಬೈ 100 ಅಂತಲ್ಲ ಡಿವೈಡ್ ಬೈ 100. ಸೊ ಅದನ್ನು ನಾವು ಇಂಗ್ಲೀಷಲ್ಲಿ ಹೇಳಬೇಕು ಅಂದರೆ ಒಂದು ಸಿಂಪಲ್ ಇಂಟ್ರೆಸ್ಟ್ SI = P × T × R/100 ಅಂತ ಹೇಳ್ತೀವಿ. ಸೊ ಇದರಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಸರಳ ಬಡ್ಡಿ, ಪಿ ಅಂತಂದರೆ ಏನಂತೀವಿ ಅಸಲು ಪ್ರಿನ್ಸಿಪಲ್ ಅಮೌಂಟು, ಟಿ ಅಂದರೆ ಟೈಮು, ಆರ್ ಅಂದರೆ ರೇಟ್ ಆಫ್ ಇಂಟ್ರೆಸ್ಟು ಡಿವೈಡ್ ಬೈ 100. ಇದು ಇಂಗ್ಲೀಷ್ನಲ್ಲಿ ಮಾಡುವಾಗ ಈ ಒಂದು ಫಾರ್ಮುಲಾ ಹಾಕೋತೀವಿ. ಈಗ ನಾವು ಒಂದು ಮಾಡ್ತಿರೋದ್ರಿಂದ ಸರಳ ಬಡ್ಡಿ ಅಂದರೆ ಅಸಲು ಇಂಟು ಕಾಲ ಇಂಟು ಬಡ್ಡಿ ಇದರ ಇಲ್ಲಿ ಅಸಲು ಎಷ್ಟು, ಅಸಲು 6,000 ರೂಪಾಯಿ ಕೊಟ್ಟಿದ್ದಾರೆ ಅದಲ್ವಾ. ಸೊ ಇದು ಬಡ್ಡಿಯ ದರ, ಬಡ್ಡಿಯ ದರ 9% ಶೇಕಡ ಅಂತಂದರೆ 9%. ಅದೇ ಥರ ಕಾಲ, ಕಾಲ ಇಟ್ಕೊಂಡು 146 ದಿನ ಅಲ್ವಾ. ಸೊ ನಾವು ವರ್ಷಕ್ಕೆ ಮಾಡಬೇಕಾದ್ರೆ 146 ಡಿವೈಡ್ ಬೈ 365 ಅಂತ ಹಾಕೋಬೇಕಾಗುತ್ತೆ. ಸೊ ಇದನ್ನು ಫಸ್ಟ್ ಬರ್ಕೊಳ್ಳಿ, ಏನೇನು ಕೊಟ್ಟಿದ್ದಾರೆ ಅದು ಬರ್ಕೊಳ್ಳಿ. ಅಸಲು 6,000 ರೂಪಾಯಿ, ಬಡ್ಡಿ ಇದರ 9%, ಕಾಲ 146 ದಿನ. ಸೊ ಇದನ್ನು ಯಾವ ರೀತಿ ಸಾಲ್ವ್ ಮಾಡಿದ್ರು ನೋಡೋಣ. ಅಸಲು ಜಾಗದಲ್ಲಿ 6,000 ಇಂಟು ಕಾಲ 146, ನಾನೇನು ಹೇಳಿದೆ ಕೆಳಗಡೆ 365 ಹಾಕಬೇಕು ಹೇಳ್ತೀನಿ. ಬಡ್ಡಿಯ ದರ 9, 346 ಕೆಳಗೆ ನಾವೇನು ಹೇಳಿದ್ವಿ 365 ದಿನ ವರ್ಷಕ್ಕೆ ಎಷ್ಟು ಅಂತ ಕಂಡುಹಿಡಿಯಬೇಕು ಅಂತ ಹಾಕೊತೀವಿ. ಸೊ ಫಾರ್ಮುಲಾದಲ್ಲಿ ಮಾಮೂಲಿ 100 ಇರುತ್ತೆ. ಸೊ ಅಸಲು, ಅಸಲು ಕಾಲ ಬಡ್ಡಿಯ ದರ ಕೆಳಗಡೆ ನೋಡಿ ಒಂದು ಕೆಜಿ ಇಷ್ಟು ಫಸ್ಟು ಈ ಥರ ಮಾಡ್ಕೋಬೇಕು ನಾವು ಅಂತ ಅರ್ಥ ಆಯ್ತಲ್ವಾ. ಇವಾಗ 2,000 ಇದೆ 2,000 ಕ್ಯಾನ್ಸಲ್ ಮಾಡ್ತೀನಿ. ಸೊ ಇಲ್ಲಿ 60 ಇರುತ್ತೆ. ಸೊ ಇದನ್ನು 5 ಭಾಗಾಕಾರ ಮಾಡೋಣ. 5 × 7 = 35, 1 × 3 = 15 ಆಯ್ತಲ್ವಾ. ಅದೇ ಥರ 5 × 5 ಒಂದು ಕಡೆ ತೊಗೊಂಡು 10 5 × 5 = 10 12 ಆಯಿತು. ಸೊ 73 × 146 ಎಸ್ಸರಿ ಹೋಗುತ್ತೆ, 2 ಹೋಗುತ್ತೆ. 73 × 1 = 73 ಮಲ್ಟಿಪ್ಲಿಕೇಶನ್ ಮಾಡಿ ನೋಡ್ಬೋದು. 73 = 1 ಸೊ 12 × 2 = 93 ಎತ್ತಿದೆ ನಮಗೆ. ಇಲ್ಲಿ ಬರ್ಕೋತೀನಿ, 12 × 2 ಎಷ್ಟಾಯಿತು 24 ಆಯ್ತಲ್ವಾ. ಅದೇ ಥರ 8 × 9 24 × 9 ಇದ್ದೀನಿ ಇಲ್ಲಿ 9 × 4 = 36 3 × 3 = 18 × 18 = 21 ಆಯಿತಾ. ಸೊ 216 ಇವರು ಸರಳ ಬಡ್ಡಿ, 216 ರೂಪಾಯಿ ಸರಳ ಬಡ್ಡಿ. ಸೊ ಇದಕ್ಕೆ ಆನ್ಸರ್ ಬಂದು 216 ತಿಂಗಳು ಆಯಿತಾ. ಇದು ಆನ್ಸರು ಕಂಡುಹಿಡಿಯಬೇಕಾಗಿದ್ದೇನು, ಸರಳ ಬಡ್ಡಿ. ಯಾವುದಕ್ಕೆ 6,000 ರೂಪಾಯಿ ತೊಗೊಂಡ್ರೆ 9% ಇಂಟ್ರೆಸ್ಟ್ ಅಂದರೆ 9% ಬಡ್ಡಿಯ ದರ ತಗೊಂಡ್ರೆ 146 ದಿನಗಳಿಗೆ ನಾವು 216 ರೂಪಾಯಿನ ಪಾವತಿಸಬೇಕಾಗುತ್ತೆ ಸ್ನೇಹಿತರೆ. ಸೊ ಇದು ಸರಳ ಬಡ್ಡಿ ಅಥವಾ ಸಿಂಪಲ್ ಇಂಟ್ರೆಸ್ಟ್ನ ಕಂಡುಹಿಡಿಯುವಂಥ ವಿಧಾನ. ಸೊ ಇದೇ ಥರ ಪ್ರಾಬ್ಲಮ್ಗಳನ್ನ ಮತ್ತಷ್ಟು ಮಾಡ್ತಾಯಿದ್ರೆ ಇದನ್ನು ನೋಡ್ಕೊಳ್ಳಿ, ತುಂಬ ಈಸಿಯಾಗಿದೆ. ಸೊ ಇದೇ ಥರ ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗುತ್ತೆ. ಥ್ಯಾಂಕ್ ಯು.